ನಮ್ಗೆ ಸ್ಟೇಟಸ್ ಹಾಕಿ ಹೆದರಿಸ್ತಾ ಇದ್ದಾನೆ ನೋಡಿ, ಇಲ್ಲಿ ಸ್ಟೇಟಸ್ ಹಾಕಿದ್ದು. ನಾವು ಕಾಲೇಜಿಗೆ ಬಂದ್ರೆ ನಾವ್ ಎಂತ ಮಾಡ್ತೇವೆ ನಮ್ಗೆ ಗೊತ್ತು, ನಮ್ಗೆ ಆಕ್ಷನ್ ತೆಗಿಲಿಕ್ಕೆ ಗೊತ್ತು ಅಂತ. ಫಸ್ಟ್ ಇಯರ್ ಬಿಸಿ ಸನತ್ ಶೆಟ್ಟಿ ಅಂತ, ಅವನ್ ಯಾರು ನಮ್ಗೆ ಹೆದರಿಸ್ಲಿಕ್ಕೆ? ನಾವು ಕಾಲೇಜಿಗೆ ಬರ್ಬಾರ್ದಂತೆ, ಕಾಲೇಜಿಗೆ ನಾವು ನಮ್ಮ ಆಕ್ಷನ್ ನಾವು ತೆಗಿತೇವೆ ಅಂತೆ. ಯಾವ್ದ್ರ ಬಗ್ಗೆ ಕೂಡ ಆಕ್ಷನ್ ತಗೋತಾ ಇಲ್ಲ. ಅವ್ರು ಬರ್ಲಿ ಬರ್ಲಿ ನಮ್ಮ ಎದುರು ಬರ್ಲಿ, ಹಿಂದೆ ಅಂತ ಹೇಳುದಲ್ಲ, ನಮ್ಮ ಎದುರು ಬಂದು ಕ್ವೆಶನ್ ಮಾಡ್ಲಿ ನಮ್ಮ ಹತ್ರ. ಮತ್ತೆ ನಾವು ವಾಟರ್ ಯೂಸ್ ಮಾಡಬಾರ್ದಂತೆ ಕಾಲೇಜ್ ಇದ್ದು, ಊಟ ಮಾಡಬಾರ್ದಂತೆ, ಮತ್ತೆ ಕ್ಲಾಸ್ ಬ್ಯಾಚ್ ಮೇಟ್ಸ್ ಹತ್ರ ಕ್ಲಾಸ್ ಮೇಟ್ಸ್ ಹತ್ರ ನಮ್ಮ ಯಾರ ಹತ್ರ ಮಾತಾಡಬಾರ್ದಂತೆ. ಆಗ ನಾನು ಕೇಳಿ, ಎಲ್ಲಿಂದ ನ್ಯಾಯ ಇದು? ಯಾರು ಹೇಳಿದ್ ನಮ್ಗೆ ಯಾಕೆ ಎದುರಿಸ್ತಾರೆ, ಟ್ರೀಟ್ ಮಾಡ್ತಾ ಇದ್ದಾರೆ? ಲೈಬ್ರರಿಯಲ್ಲಿ ಎಕ್ಸಾಮ್ ಬರೀತಿದ್ದ ಗರ್ಲ್ಸಿಗೆ ಪೊಲೀಸರು ಬಂದು, ನಿನ್ನ ಲೈಫ್ ಸ್ಪಾಯ್ಲ್ ಮಾಡ್ತೇನೆ ನಾನು, ನೀನು ಹೋಗ್ಲಿಲ್ಲದ್ರೆ ಇನ್ನು ನಿನ್ನ ಒಂದು ಸೈನ್ ಸಾಕು ನಿಂದಂತ. ಹಾಗೆ ಅದು ಹ್ಯಾರಸ್ಮೆಂಟ್ ಅಲ್ವಾ ಗರ್ಲ್ಸ್ ಮೇಲೆ? ಸ್ಟೂಡೆಂಟ್ಸ್ ಅವರು ಹಿಂದೂ ಸ್ಟೂಡೆಂಟ್ಸ್ ಹೇಳುವಾಗ ತರ ಕೇಳುದು, ನಾವು ಹೇಳಿದ್ದು ಎಂತಕ್ಕೆ ವ್ಯಾಲ್ಯೂ ಇಲ್ಲ ಅವರು ಹೇಳಿದಕ್ಕೆ ಮಾತ್ರ. ಅವರಿಗೆ ಬೇರೆ ರೂಲ್ಸ್, ನಮ್ಗೆ ಬೇರೆ ರೂಲ್ಸ್ ಸರ್. ಮೊನ್ನೆ ನಮ್ಗೆ ಸ್ಟೇಟಸ್ ಹಾಕಿ ಹೆದರಿಸ್ತಾ ಇದ್ದಾನೆ ನೋಡಿ, ಇಲ್ಲಿ ಸ್ಟೇಟಸ್ ಹಾಕಿದ್ದು. ನಾವು ಕಾಲೇಜಿಗೆ ಬಂದ್ರೆ ನಾವ್ ಎಂತ ಮಾಡ್ತೇವೆ ನಮ್ಗೆ ಗೊತ್ತು, ನಮ್ಗೆ ಆಕ್ಷನ್ ತೆಗಿಲಿಕ್ಕೆ ಗೊತ್ತು ಅಂತ. ಫಸ್ಟ್ ಇಯರ್ ಬಿಸಿ ಸನತ್ ಶೆಟ್ಟಿ ಅಂತ, ಅವನ್ ಯಾರು ನಮ್ಗೆ ಹೆದರಿಸ್ಲಿಕ್ಕೆ? ನಾವು ಕಾಲೇಜಿಗೆ ಬರ್ಬಾರ್ದಂತೆ ಕಾಲೇಜಿಗೆ ನಾವು ನಮ್ಮ ಆಕ್ಷನ್ ನಾವು ತೆಗಿತೇವೆ ಅಂತೆ. ಯಾವ್ದ್ರ ಬಗ್ಗೆ ಕೂಡ ಆಕ್ಷನ್ ತಗೋತಾ ಇಲ್ಲ. ಅವ್ರು ಬರ್ಲಿ ಬರ್ಲಿ ನಮ್ಮ ಎದುರು ಬರ್ಲಿ, ಹಿಂದೆ ಅಂತ ಹೇಳುದಲ್ಲ, ನಮ್ಮ ಎದುರು ಬಂದು ಕ್ವೆಶನ್ ಮಾಡ್ಲಿ ನಮ್ಮ ಹತ್ರ. ನೋಡಿ ಎಕ್ಸಾಮ್ ಅದು ಟೈಮ್ ಟೇಬಲ್ ಪ್ರಕಾರ ನಡೆಯುವ ಎಕ್ಸಾಮ್, ಸಿಟ್ ಅದ್ರ ಮತ್ತೆ ಫೇಲ್ ಆಗುತ್ತೆ. ಕ್ಲಾಸ್ ಟೆಸ್ಟ್ ಗಳಿಂದ ನಾನು ಒಂದೊಂದ್ಸಲ ಮೂರ್ತಿ ಬಾಕಿ ಇತ್ತು ಅಷ್ಟೇ. ಅದು ಅಲ್ಲ ಇಶ್ಯೂ ಆದಾಗ ನೋಡಮ್ಮ, ಬಹಳ ಜನ ಸಮಸ್ಯೆ ಆದಾಗ ಐ ಹ್ಯಾವ್ ಟು ಟೇಕ್ ಆಕ್ಷನ್, ದಟ್ಸ್ ವಾಟ್ ಐ ಹ್ಯಾವ್ ಡನ್. ಬೀದಿ ಬದಿಯಲ್ಲಿ ಬೀಗೆ ಇಲ್ಲಿ ರೋಡ್ ಗೇಟ್ ಅಲ್ಲಿ ನಾನು ಬೀಂಗ್ ಎ ಪ್ರಿನ್ಸಿಪಲ್, ಐ ಕಾಂಟ್ ಆರ್ಗ್ಯೂ ವಾಟ್ ಎವರ್ ಯು ವಾಂಟ್ ಟು ಸೇ, ಗಿವ್ ಇಟ್ ಇನ್ ರೈಟಿಂಗ್, ಐ ಟೇಕ್ ಆಕ್ಷನ್. ಆಮೇಲೆ ಒಂದು ಸ್ಪಷ್ಟವಾಗಿರುತ್ತೆ, ಹೈಕೋರ್ಟ್ ಆದೇಶ, ಮಧ್ಯಂತರ ಆದೇಶ, ಇದು ಫೈನಲ್ ಆದೇಶ ಬರೆಯುವವರೆಗೂ ಮಧ್ಯಂತರ ಆದೇಶ ಹೋಲ್ಡ್ಸ್ ಗುಡ್ ಅಂಡ್ ವಿ ಹ್ಯಾವ್ ಟು ಅಬೈಡ್ ಬೈ ದಟ್. ಇದು ಇದು ನೀವು ಸರ್ ಅವರ ಮೇಲೆ ಏನು ಆಕ್ಷನ್ ತಗೊಳ್ತೀರಾ ಅಂದ್ರೆ, ಇವರು ಈಗ ಇವರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ನೋಡಿ. ನಾನು ಅದಕ್ಕೆ ಕರ್ನಾಟಕ ಸ್ಟೇಟ್ ಎಜುಕೇಶನ್ ಆಕ್ಟ್ ಇದೆ, ವಿಲ್ ಗೆಟ್ ಇಟ್ ಇನ್ ರೈಟಿಂಗ್, ಅವನ್ನು ತಗೊಳ್ತೇನೆ, ಕಮಿಟಿ ಮಾಡಿ ವಿಲ್ ಟೇಕ್ ಆಕ್ಷನ್. ಯಾರು ಮಾಡಲಿಲ್ಲ ನನಗೆ ಹೇಳಿ ಕೊಟ್ಟಿದ್ದಾರೆ, ಅವ್ರಿಗೆ ಹೇಳಿ ಆಕ್ಷನ್ ಕೊಟ್ಟಿದ್ದಾರೆ. ಎಕ್ಸಾಮಿನೇಷನ್ ಇದೆ, ಎಕ್ಸಾಮಿನೇಷನ್ ವರ್ಕ್ ಡಬಲ್ ಡಬಲ್ ಇರ್ತದೆ, ಸಂಜೆ 7 ಗಂಟೆ ಆಗುತ್ತೆ ನಮ್ಗೆ ಎಲ್ಲ ಸೆಟ್ ಮಾಡಿ ಹೋಗುವಾಗ. ಒಂದು ಎರಡನೇದಾಗಿ ಎರಡೆರಡು ಕೆಲಸ ಆಗುತ್ತೆ ನಮ್ಗೆ, ಅದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾರೆ. ಸರ್ ನಿಮ್ಮ ಪಿಯೋನ್ ಅವರು ಟೆರರಿಸ್ಟ್ ಅಂತ ಹೇಳಿದಾರಂತ ನಿಮ್ಮ ಸ್ಟೂಡೆಂಟ್ ಗೆ, ಅದಕ್ಕೆ ಏನ್ ಹೇಳ್ತೀರಾ? ನನಗೆ ಅದು ವಿಚಾರ ಗೊತ್ತಿಲ್ಲ, ರೈಟಿಂಗ್ ಅಲ್ಲಿ ಕೊಡ್ಬೇಕು ಅವ್ರು ಹುಡುಗರು ಏನಾಗಿದೆ ಅಂತ ಹೇಳಿ. ಅಲ್ಲ ಅವರಲ್ಲ ಸರ್, ನಿಮ್ಮ ಪಿಯೋನ್ ಮುಂದೆ ಮತ್ತೆ ನಾವು ವಾಟರ್ ಯೂಸ್ ಮಾಡಬಾರ್ದಂತೆ ಕಾಲೇಜ್ ಇದ್ದು, ಊಟ ಮಾಡಬಾರ್ದಂತೆ, ಮತ್ತೆ ಕ್ಲಾಸ್ ಬ್ಯಾಚ್ ಮೇಟ್ಸ್ ಹತ್ರ ಕ್ಲಾಸ್ ಮೇಟ್ಸ್ ಹತ್ರ ನಮ್ ಯಾರ ಹತ್ರ ಮಾತಾಡಬಾರ್ದಂತೆ. ಆಗ ನಾನು ಕೇಳಿ, ಎಲ್ಲಿಂದ ನ್ಯಾಯ ಇದು? ಯಾರು ಹೇಳಿ ನಮ್ಗೆ ಯಾಕೆ ಎದುರಿಸ್ತಾರೆ, ಟ್ರೀಟ್ ಮಾಡ್ತಾ ಇದ್ದಾರೆ? ಕೇಳಬೇಕಲ್ಲ ಅಲ್ಲ, ನಿನ್ನೆ ಅವ್ನು ಕ್ಲಾಸ್ ಅಲ್ಲಿ ಇರುವಾಗ ನೀನ್ ಮಾತಾಡಿದ್ದಲ್ಲ, ಅದಕ್ಕೆ ಸಾರಿ ಕೇಳಬೇಕಲ್ಲ. ಅಲ್ಲ ಅಲ್ಲ ಸಾಯಿ, ಅಲ್ಲ ಸಾಯಿ, ಅವ್ರಿಗೆ ನೀನ್ ಮಾತಾಡಿದ್ದಲ್ಲ. ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಮತ್ತೆ ಲೆಕ್ಚರ್ಸ್ ಕೇಳಬೇಕಂತೇನಿಲ್ಲ, ಪ್ರಿನ್ಸಿಪಲ್ ಲೆಕ್ಚರ್ಸ್ ಕೇಳ್ಬೇಕಿತ್ತಲ್ವಾ.
ನಮ್ಮ ಲೈಬ್ರರಿಗೆ ಹೋಗ್ಲಿಕ್ಕೆ ಹೇಳ್ತಿದ್ದಾರೆ. ಲೈಬ್ರರಿಗೆ ಹೋದ್ರೆ ಅಲ್ಲಿಂದ ಇನ್ಸಲ್ಟ್ ಮಾಡಿ ನಮ್ಮನ್ನು ಪುನಃ ಹೊರಗೆ ಹಾಕ್ತಾರೆ. ಅವ್ರು ಬಂದು ಆ ಬಾಯ್ಸ್ ಬಂದು ಗರ್ಲ್ಸ್ ಬಂದು ಈಗ ಅಲ್ಲಿ ಫೋಟೋಸ್ ವಿಡಿಯೋಸ್ ಎಲ್ಲ ತೆಗೆದು ನಮ್ಮದನ್ನು ವಿದೌಟ್ ಪರ್ಮಿಷನ್ ಅವ್ರಿಗೆ ಯಾರು ಹಾಕೊಟ್ಟದ್ದು ನಮ್ಮ ವಿಡಿಯೋಸ್ ತೆಗಿಲಿಕ್ಕೆ ವಿಡಿಯೋಸ್ ತೆಗೆದು ವೈರಲ್ ಮಾಡ್ತಿದ್ದಾರೆ ಅವ್ರ ಗ್ರೂಪ್ ಅಲ್ಲಿ. ಈಗ ಲೈಬ್ರರಿಗೆ ಹೋಗ್ತಾ ಇದ್ದಾರೆ ಹೇಳಲಿಕ್ಕಿದ್ದ ಹೇಳ್ತಾ ಇದ್ದಾರೆ ಅಲ್ಲಿಗೆ ಹೋದ್ರೆ ನೀವು ಇನ್ಸಲ್ಟ್ ಇಲ್ಲ ಸರ್ ಆವಾಗ್ಲೇ ಲೈಬ್ರರಿ ಹೋಗಬೇಕು. ಲೈಬ್ರರಿಗೆ ಹೋಗ್ಲಿಕ್ಕೆ ಹೇಳ್ತಾರೆ ಅಲ್ಲಿಂದ ಇನ್ಸಲ್ಟ್ ಮಾಡಿ ನಮ್ಮ ಹೊರಗೆ ಹಾಕ್ತಾರೆ ಮಾಡ್ತಾರೆ ಅವ್ರು ಮಾಡ್ತಾರೆ ಅದನ್ನ ಹೇಳ್ತಿರೋದು. ಶೇಷಪ್ಪ ಸರ್ ಅಂತ ನಾವು ಕಲಿತಿರುವಾಗ ಎಕ್ಸಾಮ್ ಅನ್ನು ನೀವ್ ಯಾಕೆ ಕಲಿಯುವುದು ಮನೆಯಲ್ಲೇ ಕೂತ್ಕೊಳ್ಳಿ ಅಂತ ನಾವು ನೀವ್ ಯಾಕೆ ಟ್ಯಾಬ್ ಲ್ಯಾಪ್ಟಾಪ್ ಅಲ್ಲಿ ನೋಡಿ ಕಲಿಯುವುದು ನಿಮ್ಗೆ ಮನೆಯಲ್ಲಿ ಕೂತ್ಕೊಳ್ಬೋದಲ್ಲ ಕಾಲೇಜಿಗೆ ಯಾಕೆ ಬರುದಂತ. ಮತ್ತೆ ನವೀನ್ ಸರ್ ನನ್ನ ಹತ್ರ ಹೇಳಿಲ್ಲ ಅವ್ರಿಗೆ ಬೇರೆ ಗರ್ಲ್ಸ್ ಹತ್ರ ತುಂಬಾ ಹೇಳಿದ್ರಂತೆ ನಿನ್ನೆ ಪ್ರಿನ್ಸಿಪಲ್ ನಮ್ಗೆ ಬಿಡುದಿಲ್ಲ ಅಂತ ಹೇಳುವಾಗ ಅವರಿಗೆ ತುಂಬಾ ಖುಷಿ ಆಗಿ ಅವ್ರು ಕ್ಲಾಪ್ ಕೊಟ್ಟು ಕ್ಲಾಪ್ ಎಲ್ಲ ಕ್ಲಾಪ್ ಮಾಡಿ ಡಾನ್ಸ್ ಎಲ್ಲ ಮಾಡಿದ್ದಾರೆ ಅವ್ರಿಗೆ ಎಂತ ಇದು ಸಿಕ್ಕಿದ ಟ್ರಾಫಿ ಸಿಕ್ಕಿದ ಡಾನ್ಸ್ ಮಾಡಿದ್ರು ನಮ್ಗೆ ಎಕ್ಸಾಮ್ ಹಾಲ್ ಇಂದ ಹೊರಗೆ ಹಾಕುವಾಗ ಅವ್ರಿಗೆ ಖುಷಿ ಆದದ್ದು ಅಷ್ಟೆಂತ ನಮ್ಮ ಎಜುಕೇಶನ್ ಗೆಲ್ಲ ನಾವು ಬರುದಿಲ್ಲಿ ಅವ್ರಿಗೆಂತ ಟ್ರಾಫಿ ಸಿಕ್ಕಿದಂತ ಅವರು ಹಾಗೆ ಹಾರಾಡುದ. ಲೈಬ್ರರಿಯಲ್ಲಿ ಕೂತ್ಕೊಳ್ಬೇಡಿ ಇಲ್ಲಿ ಕ್ಯಾಂಟೀನ್ ಅಲ್ಲಿ ಕ್ಯಾಂಟೀನ್ ಓಪನ್ ಆಗಿರ್ಲಿಲ್ಲ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ವಿ. ನಾವು ಕೂತಿದ್ವಿ ಕೂತು ಲಂಚ್ ಬ್ರೇಕ್ ಅಲ್ಲಿ ನಮ್ಮ ಮುಸ್ಲಿಂ ಬಾಯ್ಸ್ ಬಂದು ಎಂತದ್ದು ಪ್ರಾಬ್ಲಮ್ ಆಯ್ತು ಅಂತ ಬಂದು ಕೇಳುವಾಗ ನೀವ್ ಯಾಕೆ ಬಾಯ್ಸ್ ಹತ್ರ ಮಾತಾಡುದು ಅಂತ ನಾವು ಡಿಸ್ಕಷನ್ ಮಾಡಿದಂತ ಹೇಳಿದ್ವಿ. ಮತ್ತೆ ನಾವು ವಾಟರ್ ಯೂಸ್ ಮಾಡಬಾರ್ದಂತೆ ಕಾಲೇಜ್ ಇದ್ದು ಊಟ ಮಾಡಬಾರ್ದಂತೆ ಮತ್ತೆ ಕ್ಲಾಸ್ ಬ್ಯಾಚ್ ಮೇಟ್ಸ್ ಹತ್ರ ಕ್ಲಾಸ್ ಮೇಟ್ಸ್ ಹತ್ರ ನಮ್ ಯಾರ ಹತ್ರ ಮಾತಾಡಬಾರ್ದಂತೆ. ಆಗ ನಾನು ಕೇಳಿ ಎಲ್ಲಿಂದ ನ್ಯಾಯ ಇದು ಯಾರು ಹೇಳಿದ್ ನಮ್ಗೆ ಯಾಕೆ ಎಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ ನೀವ್ ಯಾಕೆ ಹೀಗೆ ಟ್ರೀಟ್ ಮಾಡ್ತಾ ಇದ್ದಾರೆ ನೀವು ಅದೇ ಸೇಮ್ ಅಂತ ಹೇಳಿದ್ದು ಅವ್ರು ನಮ್ಗೆ ಟೆರರಿಸ್ಟ್ ಅಂತ ಕರೆದ್ ಅವ್ರಿಗೆ ಯಾರ ಅಂತ ಹಕ್ಕು ಕೊಟ್ಟದ್ದು ನಮ್ಗೆ ಕರೀಲಿಕ್ಕೆ ಅವ್ರು ಯಾರು ಲೆಕ್ಚರರ್ ಅಲ್ಲ ಪಿಯೋನ್ ಕರೆದು ಪಿಯೋನಿಗೆ ಅಷ್ಟು ರೈಟ್ ಎಲ್ಲಿಂದ ಬಂತು ಇದು ಪ್ರಿನ್ಸಿಪಲ್ ಹತ್ರ ಹೇಳುವಾಗ ಪ್ರಿನ್ಸಿಪಲ್ ಕ್ಯಾರೆ ಮಾಡೋದು ಹೋದ್ರು ಅವರಿಗೆ ಅಷ್ಟು ಇದು ರೈಟ್ ಯಾರು ಕೊಟ್ಟದ್ದು ನಮ್ಮ ಮೇಲೆ ಟೆರರಿಸ್ಟ್ ಅಂತ ಕರೀಲಿಕ್ಕೆ ನಮ್ಮನ್ನು ನಾವು ಪ್ರಿನ್ಸಿಪಲ್ ಇಂದ ಪರ್ಮಿಷನ್ ಕೇಳಿಯೇ ಹೋದದ್ದು ನಾವು ಮೂರ್ ಮಂದಿ ನಾವು ಕೇಳಿಯೇ ಪ್ರಿನ್ಸಿಪಲ್ ಮೂರ್ ಸಲ ಕೇಳಿದ್ದೇನೆ ಸರ್ ಇದೆಂತ ಲೆಟರ್ ಬೇಡಲ್ಲ ಸರ್ ನಮ್ಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡುವರಲ್ಲ ಆ ಬಿಡ್ತಾರೆ ನೀವು ಹೋಗಿ ಜಸ್ಟ್ ಶಾಲ್ ಹಾಕಿ ಹೋಗಿ ಬೀಡ್ಸ್ ಹಾಕ್ಬಾರ್ದಂತ. ಹಾಗೆ ನಾವು ಹೋಗಿ ಕೂತದ್ದು ಎಕ್ಸಾಮ್ ಅಲ್ಲಿ ಎಕ್ಸಾಮ್ ಹಾಲ್ ಅಲ್ಲಿ ಕೂತಿರುವಾಗ ಇವನು ಸಾಯಿ ಸಂದೇಶ್ ಅಂತ ಯಾರೊಬ್ನು ಬಂದು ನೀವು ನಿಮ್ಗೆ ಯಾರು ಇಲ್ಲಿ ಪರ್ಮಿಷನ್ ಕೊಟ್ಟದ್ದು ಕೂತ್ಲಿಗೆ ನೀವು ಹೊರಗೆ ಹೋಗಿ ನೀವು ಇಲ್ಲಿ ಕಾಲೇಜ್ ಅಲ್ಲಿ ಇರಬಾರ್ದಂತ. ಮತ್ತೆ ಲೈಬ್ರರಿಯಲ್ಲಿ ಎಕ್ಸಾಮ್ ಬರೀತಿದ್ದ ಗರ್ಲ್ಸ್ ಗೆ ಪೊಲೀಸರು ಬಂದು ನಿನ್ನ ಲೈಫ್ ಸ್ಪಾಯ್ಲ್ ಮಾಡ್ತೇನೆ ನಾನು ಇನ್ನು ಹೋಗ್ಲಿಲ್ಲ ಅಂದ್ರೆ ಇನ್ನು ನಿನ್ನ ಒಂದು ಸೈನ್ ಸಾಕು ನಿಂದಂತ. ಹಾಗೆ ಅದು ಹ್ಯಾರಸ್ಮೆಂಟ್ ಅಲ್ವಾ ಗರ್ಲ್ಸ್ ಮೇಲೆ ಅದು ಅವರಿಗೆ ಅಷ್ಟು ಅರ್ಥ ಆಗುದಿಲ್ವಾ. ಅವರು ABP ಯಾರಾದ್ರೂ ಆಗ್ಲಿ ನಾವು ಬರುದು ನಾವು ಕೂಡ ಫೀಸ್ ಕಟ್ಟೇ ಬರುದು ಅವನು ಕೂಡ ಸೇಮೆ ಬರುದು ನಮ್ ತರನೇ ಅವನು ಸ್ಟೂಡೆಂಟ್ ಅವನ್ಗೆ ಹೇಳಿಕೆ ರೈಟ್ ಇಲ್ಲ. ಓಕೆ ಪ್ರಿನ್ಸಿಪಲ್ ಹೇಳಿದ್ರೆ ನಾವು ಹೊರಗೆ ಹೋದ್ವಿ ಅವನ್ ಹೇಳಿಕೆ ಯಾರು ಇದನ್ನ ನಾವು ಕೂಡ ಬರೆಯುದು ಕಲೀಲಿಕ್ಕೆ ಅವನ್ ಕೂಡ ಸೇಮೆ ಅವನ್ ಬರ್ಲಿ ಅವ್ರಿಗೆ ಅವನ್ ಮಾಫ್ ಕೇಳೋದು ನಮ್ಮ ಹತ್ರ ಸಾರಿ ಕೇಳ್ಬೇಕು ಅವನ್ ಯಾರು ನಮ್ಮ ಹತ್ರ ಕ್ವಶನ್ ಮಾಡ್ಲಿಕ್ಕೆ. ನೀವು ಇರುವಾಗ ನಿಮ್ಮ ಮಾತಿಗೆ ಬೆಲೆ ಕೊಟ್ಟಿದೆ ಅವ್ನು ಬಂದು ಹೇಳಿದ್ದು ತಪ್ಪೇ ಇಲ್ಲ ಸರ್ ಅಲ್ಲ ಸರ್ ಅವ್ನು ಬಂದು ಮಾತಾಡಿದ್ದು ತಪ್ಪೇ ಅಲ್ವಾ ಸರ್ ನೀವು ಕೇಳ್ಬೇಕಲ್ಲ ಸರ್ ಮಾತಾಡಿದ್ದು ತಪ್ಪು ತಪ್ಪೇ ಅಲ್ವಾ ಸರ್ ಇವಾಗ ಅವ್ರದ್ದು ನ್ಯಾಯ ನಮ್ದು ನ್ಯಾಯ ಮಾಡಿದ್ರೆ ಏನಂತ ಗೊತ್ತಿದೆ ಅಲ್ಲ ಸರ್ ಅವ್ನು ಮಾತಾಡಿದ್ದು ತಪ್ಪಲ್ಲ ಸರ್ ಅದಕ್ಕೆ ಕ್ಷಮಾಪಣೆ ಕೇಳ್ಬೇಕಲ್ವಾ ಕ್ಷಮಾಪಣೆ ಕೇಳ್ಬೇಕಲ್ವಾ ಎಲ್ಲರ ಮುಂದೆ ನಿಮ್ಗೆ ಮುಂದೆ ನಿನ್ನ ಕ್ಷಮಾಪಣೆ ಕೇಳ್ಬೇಕು ನೀವೆಲ್ಲ ಬೆಚ್ಚಿ ಮುಂದೆ ಬಾ.